ಆತ್ಮೀಯರೆ ಇನ್ನೇನು ದ್ವಿತೀಯ ಪಿ ಯು ಸಿಯ ವಾರ್ಷಿಕ ಪರೀಕ್ಷೆ ಹತ್ರ ಇದೆ ಈ ಸಂದರ್ಭದಲ್ಲಿ ನೀಲಿ ನಕ್ಷೆ ಆಧಾರಿತ ಐದು ಅಂಕಗಳ ಪ್ರಶ್ನಾ ಸರಣಿಯ ಮೊದಲನೇ ಭಾಗವನ್ನು ನಾವಿವತ್ತು ನೋಡೋಣ ನಾನು ದತ್ತಾತ್ರೇಯ ಪಿ ಅಂತ ಇತಿಹಾಸ ಉಪನ್ಯಾಸಕ ಈ ಭಾಗದಲ್ಲಿ ನಾವು ಹಲವು ಐದು ಅಂಕದ ಪ್ರಶ್ನೆಗಳು ಅಧ್ಯಯನ ಮಾಡ್ತಾ ಹೋಗೋಣ ಅದರಲ್ಲಿ ಬಹಳ ಪ್ರಮುಖವಾಗಿ ಮೊದಲನೇ ಪಾಠ ಇದರಲ್ಲಿ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ ಅದರಲ್ಲಿ ಮೊದಲನೇ ಪ್ರಶ್ನೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ವಿವರಿಸಿ ಅಂತ ಬಹುತೇಕ ಸಂದರ್ಭದಲ್ಲಿ ಈ ಪ್ರಶ್ನೆಗೆ ನಾವು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಭಾರತದ ಇತಿಹಾಸದ ಲಕ್ಷಣಗಳನ್ನು ಬರಲಿಕ್ಕೆ ಹೋಗ್ತೀವಿ ಸೊ ಭೂಗೋಳದ ಪ್ರವಾ ಪ್ರಭಾವ ಅಂದ್ಕೊಳ್ಳೆ ನಮಗೆ ಪ್ರಾಕೃತಿಕ ಲಕ್ಷಣಗಳು ನೆನಪಿಗೆ ಬರಬೇಕು ಅದರಲ್ಲಿ ಮೊದಲನೇದಾಗಿ ಹಿಮಾಲಯ ಪರ್ವತ ಅದು ನೈಸರ್ಗಿಕ ತಡೆಗೋಡೆಯಾಗಿದೆ ಶೀತ ಮಾರುತಗಳಿಂದ ರಕ್ಷಣೆ ಕೊಡುತ್ತೆ ನದಿಗಳ ಜನ್ಮಸ್ಥಳ ಆಗಿದೆ ಆದರೂ ಕೈಬಾರ್ ಮತ್ತು ಬೊಲಾನು ಕಣಿವೆಗಳಿಂದ ವಿದೇಶಿಗರು ಆಕ್ರಮಣ ಮಾಡಿದರು ಅನ್ನೋದನ್ನು ಮರೆಯೋ ಹಾಗಿಲ್ಲ ಎರಡನೆಯ ಲಕ್ಷಣದಲ್ಲಿ ಉತ್ತರ ಭಾರತದ ಬಯಲುಗಳು ಅದು ಅನೇಕ ನಾಗರಿಕತೆಗಳ ಜನ್ಮಸ್ಥಳನೂ ಹೌದು ಅನೇಕ ರಾಜವಂಶಗಳ ಏಳುಬೀಳಿಗೆ ಕಾರಣವಾಗಿದೆ ನಮ್ಮ ದೇಶವನ್ನು ಕೃಷಿ ಪ್ರಧಾನ ದೇಶವನ್ನಾಗಿ ಮಾಡುವಲ್ಲಿ ಉತ್ತರದ ಬಯಲು ಪ್ರಮುಖ ಪಾತ್ರ ವಹಿಸಿದೆ ಇನ್ನು ಮೂರನೆಯ ಪ್ರಾಕೃತಿಕ ಸ್ವರೂಪವಾಗಿ ದಖನ್ ಪ್ರಸ್ಥಭೂಮಿ ಈ ಪ ಪ್ರಾಕೃತಿಕ ಸ್ವರೂಪ ಅಲ್ಲಿನ ಜನರನ್ನು ಕಠಿಣ ಪರಿಶ್ರಮೆಗಳನ್ನಾಗಿ ಮಾಡಿದೆ ಅಲ್ಲಿ ಸಿಗುವಂತಹ ವಿಶೇಷ ಕಲ್ಲುಗಳಿಂದ ಅನೇಕ ವಾಸ್ತುಶಿಲ್ಪ ಸ್ಮಾರಕಗಳು ನಿರ್ಮಾಣ ಆಗುವಲ್ಲಿ ಆ ಪ್ರಾಕೃತಿಕ ಸ್ವರೂಪ ಪರಿಣಾಮ ಬೀರಿದೆ ನಾಲ್ಕನೇದಾಗಿ ಕರಾವಳಿ ತೀರಗಳು ಒಂದು ಕಾಲದಲ್ಲಿ ಇವು ತಡೆ ಬೇಲಿಗಳಾಗಿದ್ದು ವಿದೇಶಿ ಆಕ್ರಮಣಗಳನ್ನು ತಡೆದಿದ್ದು ಇವತ್ತು ಬೇರೆ ಬೇರೆ ದೇಶಗಳೊಂದಿಗೆ ಸಂಪರ್ಕದ ಸಾಧನವಾಗಿ ಕರಾವಳಿ ತೀರಗಳು ಪ್ರಭಾವ ಬೀರಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು ಐದನೇ ಲಕ್ಷಣವಾಗಿ ಮರುಭೂಮಿಗಳು ಮರುಭೂಮಿಗಳಲ್ಲಿ ಅಲ್ಲಿನ ಜನ ಕಠಿಣ ಪರಿಶ್ರಮ ಜೀವಿಗಳು ಯುದ್ಧಪ್ರಿಯರು ಹಾಗೆ ನಮ್ಮ ದೇಶದ ಇತಿಹಾಸದಲ್ಲಿ ಆ ಮರುಭೂಮಿ ಜನರನ್ನು ಪರಿಶ್ರಮಿಗಳನ್ನಾಗಿಯೂ ಯುದ್ಧಪ್ರಿಯರನ್ನಾಗಿಯೂ ಮಾಡಿದ್ದನ್ನು ಗಮನಿಸಬಹುದು ಇನ್ನು ಪರ್ವತಗಳು ವಿಶೇಷವಾಗಿ ಮೂರು ಪರ್ವತಗಳನ್ನು ನಮ್ಮ ಪಠ್ಯದಲ್ಲಿ ಉಲ್ಲೇಖಿಸಿದ್ದಾರೆ ಅದರಲ್ಲಿ ವಿಂಧ್ಯಾ ಪರ್ವತ ಸಹ್ಯಾದ್ರಿ ಪರ್ವತ ಮತ್ತು ಅರಾವಳಿ ಬೆಟ್ಟಗಳು ಈ ಬೆಟ್ಟಗಳು ವಿಶೇಷವಾಗಿ ವೈವಿಧ್ಯಮಯವಾದಂತಹ ಪ್ರಾಣಿ ವರ್ಗಗಳು ಹಾಗೆಯೇ ಸಸ್ಯವರ್ಗಗಳು ಸಸ್ಯವರ್ಗಗಳನ್ನು ಇವು ಭಾರತದ ಇತಿಹಾಸಕ್ಕೆ ಕೊಡುಗೆಯನ್ನಾಗಿ ನೀಡಿವೆ ವೈವಿಧ್ಯಮಯವಾದ ಸಸ್ಯವರ್ಗ ಪ್ರಾಣಿವರ್ಗಗಳಿಂದಾಗಿ ಭಾರತದ ಇತಿಹಾಸ ಸಂಪದ್ಭರಿತವಾಗುವಲ್ಲಿ ಈ ಪರ್ವತ ಪ್ರದೇಶಗಳು ಕೂಡ ಪ್ರಮುಖ ಪಾತ್ರ ವಹಿಸಿವೆ ಸಹ್ಯಾದ್ರಿ ಬೆಟ್ಟಗಳು ವಿಫುಲ ಮಳೆಗಳಿಂದಾಗಿ ವೈವಿಧ್ಯಮಯವಾದಂತಹ ಜನಸಮೂಹ ವೈವಿಧ್ಯಮಯವಾದಂಥ ಸಂಪತ್ತು ಪ್ರಾಣಿ ಸಂಪತ್ತು ಹೀಗೆ ಹಲವು ಅಂಶಗಳನ್ನು ಗಮನಿಸಿದಾಗ ಭಾರತದ ಇತಿಹಾಸದ ಮೇಲೆ ಪ್ರಾಕೃತಿಕ ಸ್ವರೂಪಗಳು ತುಂಬ ಪರಿಣಾಮಕಾರಿಯಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಹಿಮಾಲಯದಿಂದ ಆರಂಭಿಸಿ ಉತ್ತರದ ಬಯಲುಗಳು ಮರುಭೂಮಿಗಳು ಪ್ರಸ್ಥಭೂಮಿ ಹಾಗೂ ಕರಾವಳಿ ತೀರ ಪ್ರದೇಶಗಳು ನಮ್ಮ ದೇಶದ ಇತಿಹಾಸದ ಮೇಲೆ ಪ್ರಭಾವ ಬೀರಿವೆ ಅನ್ನೋದು ಮೊದಲನೇ ಪ್ರಶ್ನೆಗೆ ಉತ್ತರ ಆಗುತ್ತೆ ಎರಡನೆಯ ಪ್ರಶ್ನೆಗೆ ನಾವು ಬಂದರೆ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಯಾವುವು ಅನ್ನೋದು ಎರಡನೆಯ ಪ್ರಶ್ನೆ ಇಲ್ಲಿ ಭಾರತದ ಇತಿಹಾಸವನ್ನು ಅಭ್ಯಾಸ ಮಾಡುವ ಸಂದರ್ಭದಲ್ಲಿ ನಮಗೆ ಅನೇಕ ಲಕ್ಷಣಗಳು ಗೋಚರ ಆಗುತ್ತೆ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಬಂದರೆ ಮೊದಲನೇದು ನಾಗರೀಕತೆ ಮತ್ತು ಸಂಸ್ಕೃತಿಗಳಲ್ಲಿ ನಿರಂತರತೆ ಅಂತ ಈ ವಿಶೇಷತೆ ಕೇವಲ ಎರಡು ದೇಶಗಳಿಗೆ ಮಾತ್ರ ಪ್ರಪಂಚದಲ್ಲಿದೆ ಒಂದು ಭಾರತ ಇನ್ನೊಂದು ಚೀನಾ ನಾಲ್ಕು ಸಾವಿರ ವರ್ಷಗಳ ನಿರಂತರ ಇತಿಹಾಸವನ್ನು ಎರಡೂ ದೇಶಗಳು ಹೊಂದಿರೋದನ್ನು ಗಮನಿಸ್ಬೋದು ಎರಡನೇದು ಸ್ತರಬದ್ಧವಾದ ವಿಕಾಸ ಭಾರತದ ಇತಿಹಾಸವನ್ನು ಗಮನಿಸಿದಾಗ ಸಿಂಧೂ ನಾಗರಿಕತೆ ವೈದಿಕ ನಾಗರಿಕತೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ನ ಪ್ರಭಾವ ಹೀಗೆ ಸ್ತರಬದ್ಧವಾಗಿ ವಿಕಾಸಗೊಂಡಿರುವುದನ್ನು ನಾವು ಎರಡನೇ ಲಕ್ಷಣವಾಗಿ ಗಮನಿಸ್ಬೋದು ವಿದೇಶಿಗರ ದಾಳಿಗಳು ಮೂರನೇ ಲಕ್ಷಣ ನಮ್ಮ ದೇಶದ ಮೇಲೆ ಗ್ರೀಕರು ಪರ್ಷಿಯನ್ನರು ಹೂಣರು ಶಕರು ಕುಶಾನರು ಹೀಗೆ ಹಲವರು ದಾಳಿ ಮಾಡಿದರು ಆದರೆ ಇವರೆಲ್ಲ ಭಾರತದವರೇ ಆಗಿರೋದು ವಿಶೇಷ ಇದಕ್ಕೆ ಇಂಗ್ಲಿಷರು ಮಾತ್ರ ಹೊರತಾಗಿದರು ಇನ್ನು ನಾಲ್ಕನೆಯ ಲಕ್ಷಣವಾಗಿ ಪ್ರಬಲ ಮತ್ತು ಸಹಿಷ್ಣುವಾದಂತಹ ಹಿಂದೂ ಧರ್ಮ ಭಾರತದಲ್ಲಿರುವಂತಹ ಭಾರತದಲ್ಲೇ ಹುಟ್ಟಿದಂತಹ ಹಿಂದೂ ಧರ್ಮ ಅದರ ವಸುದೈವ ಕುಟುಂಬಕಂ ಮತ್ತು ಸರ್ವೇ ಜನಾ ಸುಖಿನೋಭವಂತು ಎಂಬ ಧ್ಯೇಯಗಳು ನಮ್ಮ ದೇಶದ ಇತಿಹಾಸದ ಮೇಲೆ ಪ್ರಭಾವಶಾಲಿಯಾಗಿರುವುದನ್ನು ಇಲ್ಲಿ ಗಮನಿಸಬಹುದು ಇನ್ನು ಐದನೆಯ ಲಕ್ಷಣವಾಗಿ ಜಗತ್ತಿಗೆ ಕೊಡುಗೆಗಳು ಭಾರತ ನಾಟ್ಯ ಸಂಗೀತ ಸಾಹಿತ್ಯ ತತ್ವಜ್ಞಾನ ವಿಜ್ಞಾನ ಯೋಗ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅದ್ವಿತೀಯ ಕೊಡುಗೆಗಳನ್ನು ನೀಡಿರೋದನ್ನು ಇಲ್ಲಿ ಸ್ಮರಿಸಬಹುದು ವಿದೇಶಿಗರ ಆಕರ್ಷಣೆಯ ಕೇಂದ್ರವಾಗಿ ಕೂಡ ಭಾರತ ಕಂಡುಬರುತ್ತೆ ಭಾರತದಲ್ಲಿರುವಂತಹ ಗಿರಿಧಾಮಗಳು ಹಿಮಾಲಯ ಪರ್ವತ ಶ್ರೇಣಿಗಳು ಕಡಲ ತೀರಗಳು ಸ್ಮಾರಕಗಳು ನಮ್ಮ ದೇಶದ ಆಕರ್ಷಣೆಯ ಕೇಂದ್ರವಾಗಿ ಭಾರತದ ಇತಿಹಾಸವನ್ನು ರಂಗಾಗಿಸುವಲ್ಲಿ ಇವು ನೆರವಾಗಿದೆ ಅನ್ನೋದು ಆರನೇ ಲಕ್ಷಣ ಕೊನೆಯದಾಗಿ ವಿವಿಧತೆಯಲ್ಲಿ ಏಕತೆ ಭಾರತದಲ್ಲಿ ಭೌಗೋಳಿಕ ವೈವಿಧ್ಯತೆ ಇದೆ ಜನಾಂಗೀಯ ವೈವಿಧ್ಯತೆ ಇದೆ ಭಾಷಾ ವೈವಿಧ್ಯತೆ ಇದೆ ಸಾಮಾಜಿಕ ಆರ್ಥಿಕ ವೈವಿಧ್ಯತೆ ಇದೆ ಹಾಗೆಯೇ ಭೌಗೋಳಿಕ ಏಕತೆಯೂ ಇದೆ ರೀತಿಯ ಆಡಳಿತ ವ್ಯವಸ್ಥೆ ಇದೆ ಶಿಕ್ಷಣ ಇದೆ ಇತ್ತೀಚಿನ ಬದಲಾವಣೆಗಳು ನಮ್ಮಲ್ಲಿ ಏಕತೆಯನ್ನು ತಂದುಕೊಟ್ಟಿವೆ ಹೀಗೆ ಈ ಎಲ್ಲ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಗಳನ್ನು ಹೇಳ್ತಾ ಕೊನೆಯಲ್ಲಿ ಇಡೀ ಜಗತ್ತು ಅಜ್ಞಾನದಲ್ಲಿತ್ತು ಆಗ ಭಾರತ ಜ್ಞಾನದ ಉತ್ತುಂಗದಲ್ಲಿತ್ತು ಅನ್ನೋದರ ಮೂಲಕ ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ನಾವಿಲ್ಲಿ ಗಮನಿಸ್ಬೋದು ಪ್ರಶ್ನೆ ಮೂರು ವಿವಿಧತೆಯಲ್ಲಿ ಏಕತೆ ಭಾರತದ ವಿಶಿಷ್ಟ ಲಕ್ಷಣ ವಿವರಿಸಿ ಅನ್ನುವಂತಹ ಪ್ರಶ್ನೆ ಭಾರತದ ಇತಿಹಾಸದ ಕೊನೆಯ ಲಕ್ಷಣವನ್ನು ಅಲ್ಲಿ ನಾವು ಸಂಕ್ಷಿಪ್ತವಾಗಿ ಬರೆಯಬೇಕು ಇಲ್ಲಿ ಅದನ್ನು ಸುದೀರ್ಘವಾಗಿ ಐದು ಅಂಕದ ಪ್ರಶ್ನೆಗೆ ಅದನ್ನು ಸಿದ್ಧ ಮಾಡಿಕೊಡ್ಬೇಕು ಭೌಗೋಳಿಕ ವಿವಿಧತೆಯ ಕ್ಷೇತ್ರಗಳು ಮೊದಲನೇದಾಗಿ ವಿವಿಧತೆಯ ಕ್ಷೇತ್ರಗಳನ್ನು ನೋಡಬೇಕು ಅಲ್ಲಿ ಭೌಗೋಳಿಕ ವೈವಿಧ್ಯತೆ ನಮ್ಮಲ್ಲಿ ಇದೆ ಮರುಭೂಮಿ ಇದೆ ಕಾಡಿದೆ ಬಯಲಿದೆ ಪ್ರಸ್ಥಭೂಮಿ ಇದೆ ಅತ್ಯಂತ ಉಷ್ಣ ಪ್ರದೇಶಗಳಿದೆ ಹೀಗಾಗಿ ಭೌಗೋಳಿಕವಾಗಿ ವೈವಿಧ್ಯಮಯವಾದಂತಹ ದೇಶ ಜನಾಂಗೀಯ ವೈವಿಧ್ಯತೆ ಇದೆ ನಮ್ಮ ದೇಶದಲ್ಲಿ ದ್ರಾವಿಡರಿದ್ದಾರೆ ಮಂಗೋಲಿಯನ್ ಇದ್ದಾರೆ ನಿಗ್ರೋಗಳಿದ್ದಾರೆ ಆಲ್ಫೈನ್ಗಳು ಕೂಡ ಇದ್ದಾರೆ ಹೀಗೆ ಹಲವು ಜನಾಂಗಗಳು ನಮ್ಮ ದೇಶದಲ್ಲಿ ಕಂಡುಬರುತ್ತೆ ಹಾಗೆ ಜನಾಂಗೀಯ ವೈವಿಧ್ಯತೆ ನಮ್ಮ ದೇಶದ ಇತಿಹಾಸದಲ್ಲಿ ಗಮನಿಸ್ಬೋದು ಮೂರನೇದಾಗಿ ಭಾಷಾ ವೈವಿಧ್ಯತೆ ಸಾವಿರದ ಆರುನೂರಕ್ಕಿಂತಲೂ ಹೆಚ್ಚು ಭಾಷೆಗಳಿವೆ ಈ ಭಾಷೆಗಳು ಭಾರತದಲ್ಲಿ ವೈವಿಧ್ಯತೆಯನ್ನು ಉಂಟು ಮಾಡಿವೆ ಸಂವಿಧಾನದಲ್ಲಿ ಕೂಡ ಹಲವು ಭಾಷೆಗಳು ಮಾನ್ಯತೆಯನ್ನು ಪಡೆದಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದು ನಾಲ್ಕನೇದಾಗಿ ಸಾಮಾಜಿಕ ವೈವಿಧ್ಯತೆ ಮಾತೃ ಪ್ರಧಾನ ವ್ಯವಸ್ಥೆ ಇದೆ ಪಿತೃಪ್ರಧಾನ ವ್ಯವಸ್ಥೆ ಇದೆ ವಿಭಕ್ತ ಅವಿಭಕ್ತ ಕುಟುಂಬಗಳಿವೆ ಉಡುಗೆ ಪದ್ಧತಿಗಳಲ್ಲಿ ವ್ಯತ್ಯಾಸಗಳಿದ್ದಾವೆ ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸಗಳಿವೆ ಹೀಗೆ ಸಾಮಾಜಿಕವಾದಂತಹ ವೈವಿಧ್ಯತೆಯನ್ನು ನಾವಿಲ್ಲಿ ಗಮನಿಸಬಹುದು ಐದನೇದಾಗಿ ಧಾರ್ಮಿಕ ವೈವಿಧ್ಯತೆ ನಮ್ಮಲ್ಲಿ ಹಿಂದೂ ಜೈನ ಬೌದ್ಧ ಸಿಖ್ ಧರ್ಮಗಳು ಉದಯಗೊಂಡಿವೆ ಹಾಗೆ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮೀಯರು ಇದ್ದಾರೆ ಈ ಎಲ್ಲ ಧರ್ಮೀಯರ ಆಚರಣೆಗಳು ಹಬ್ಬಗಳು ವಿಭಿನ್ನವಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದು ಆರನೇದಾಗಿ ಆರ್ಥಿಕ ವೈವಿಧ್ಯತೆ ಭಾರತದಲ್ಲಿ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ನಗರ ಇದೆ ಹಳ್ಳಿ ಇದೆ ಕೊಳೆಗಿರಿಗಳು ಇದೆ ಅತ್ಯಂತ ಅಭಿವೃದ್ಧಿ ಹೊಂದಿದಂತಹ ಪ್ರದೇಶಗಳು ಇವೆ ಹೀಗೆ ಆರ್ಥಿಕವಾದಂತಹ ವೈವಿಧ್ಯತೆಯನ್ನು ನಾವಿಲ್ಲಿ ಅತ್ಯಂತ ಮುಖ್ಯವಾಗಿ ಗಮನಿಸಬಹುದು ಏಳನೇದಾಗಿ ಏಕತೆಯ ಶಕ್ತಿಗಳು ಹೊಸ ಹೆಡ್ಡಿಂಗ್ ನಾವು ಬರಿತೀವಿ ಹಾಗಾದರೆ ನಾವು ಹೇಗೆ ಏಕ ಏಕತೆಗೊಂಡಿದ್ದೀವಿ ಅಂತ ಅದರಲ್ಲಿ ಮೊದಲನೇದು ಭೌಗೋಳಿಕ ಏಕತೆ ಉತ್ತರದಲ್ಲಿ ಹಿಮಾಲಯ ಹಾಗೂ ದಕ್ಷಿಣದಲ್ಲಿ ಸಾಗರಗಳು ನಮ್ಮ ದೇಶಕ್ಕೊಂದು ಭೌಗೋಳಿಕ ಏಕತೆಯನ್ನು ತಂದುಕೊಟ್ಟಿವೆ ಎರಡನೇದಾಗಿ ಆಡಳಿತಾತ್ಮಕ ಏಕತೆ ನಮ್ಮ ದೇಶದ ರಾಜ ಮಹಾರಾಜರು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಆಧಾರವಾಗಿ ಇಟ್ಟುಕೊಂಡಿದ್ದರು ಮೌರ್ಯ ಗುಪ್ತ ರಾಷ್ಟ್ರಕೂಟರು ಮೊಘಲರು ಮರಾಠರು ವಿಜಯನಗರದ ಅರಸರು ಏಕ ರೀತಿಯ ಆಡಳಿತವನ್ನು ನೀಡುವುದರ ಮೂಲಕ ನಮ್ಮ ದೇಶಕ್ಕೊಂದು ಐಕ್ಯತೆಯನ್ನು ತಂದುಕೊಟ್ರು ಅನ್ನೋದನ್ನು ಎರಡನೇ ಅಂಶದಲ್ಲಿ ನೋಡ್ತೀವಿ ಏಕರೂಪ ಶಿಕ್ಷಣ ಮತ್ತು ಸಾಹಿತ್ಯ ನಮ್ಮನ್ನು ಒಟ್ಟುಗೂಡಿಸಿದೆ ಸಂಸ್ಕೃತ ಭಾಷೆ ಆರಂಭದಲ್ಲಿ ಆಮೇಲೆ ಪಾಲಿ ಪ್ರಾಕೃತ ಪರ್ಷಿಯನ್ ಇಂಗ್ಲೀಷ್ ಭಾಷೆಗಳು ಕೂಡ ನಮ್ಮನ್ನು ಏಕ ಏಕತೆಗೊಳಿಸಿವೆ ರಾಮಾಯಣ ಮಹಾಭಾರತ ಭಗವದ್ಗೀತೆಗಳಂಥ ಕೃತಿಗಳು ನಮ್ಮನ್ನು ಐಕ್ಯಗೊಳಿಸಿದ್ದಾವೆ ಇನ್ನು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಕೂಡ ನಮ್ಮನ್ನು ಐಕ್ಯಗೊಳಿಸುವಲ್ಲಿ ಸಹಾಯ ಮಾಡಿವೆ ಇತ್ತೀಚಿನ ಎಲ್ಲ ಧರ್ಮೀಯರು ಹಬ್ಬ ಹರಿದಿನಗಳಲ್ಲಿ ಒಟ್ಟಾಗಿ ಆಚರಿಸ್ತಾರೆ ಸಹಭೋಜನ ವ್ಯವಸ್ಥೆ ಕೂಡ ಇದೆ ಈ ಬದಲಾದ ವಿದ್ಯಮಾನಗಳು ನಮ್ಮನ್ನು ಒಟ್ಟುಗೂಡಿಸಿವೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಇತ್ತೀಚಿನ ಬದಲಾವಣೆಗಳು ಸಂವಿಧಾನ ಎಲ್ಲರನ್ನೂ ಒಂದು ಸಮಾನ ಅಂತ ಭಾವಿಸುತ್ತೆ ಸರ್ಕಾರದ ನೀತಿಗಳು ಕೂಡ ಈ ನಿಟ್ಟಿನಲ್ಲಿ ಪೂರಕವಾಗಿದೆ ಹಾಗೆಯೇ ಜಾಗತಿಕ ಪರಿಣಾಮಗಳು ಉದಾರೀಕರಣದ ಪರಿಣಾಮಗಳು ಜಗತ್ತನ್ನು ಹಳ್ಳಿಯನ್ನಾಗಿಸಿವೆ ಈ ಎಲ್ಲ ಏಕತೆಯ ಶಕ್ತಿಗಳಿಂದಾಗಿ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿದೆ ಬಾಳು ಬಾಳಗೊಡು ಎಂಬ ನೀತಿಯ ಭಾರತ ವಿವಿಧತೆಯ ನಡುವೆ ಏಕತೆಯನ್ನು ಸಾಧಿಸಿರುವುದು ಹೆಗ್ಗಳಿಕೆಯಾಗಿದೆ ಹಾಗೂ ಇದು ಭಾರತದ ಹೆಮ್ಮೆ ಕೂಡ ಆಗಿದೆ ಇವಿಷ್ಟು ಇದಕ್ಕೆ ಉತ್ತರ ಆಗುತ್ತೆ ಇನ್ನು ಪ್ರಶ್ನೆ ನಾಲ್ಕು ಭಾರತದ ಇತಿಹಾಸ ರಚನೆಯಲ್ಲಿ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ವಿವರಿಸಿ ಅನ್ನುವ ಪ್ರಶ್ನೆ ಈ ಪ್ರಶ್ನೆ ಕೂಡ ಮೊದಲನೇ ಪಾಠದಲ್ಲಿ ಬರುವಂತಹ ಅತ್ಯಂತ ಪ್ರಮುಖವಾದ ಐದು ಅಂಕದ ಪ್ರಶ್ನೆಗಳಲ್ಲಿ ಒಂದಾಗಿದೆ ಮೊದಲನೇದಾಗಿ ಪ್ರಾಕ್ತನ ಆಧಾರ ಅಂದರೆ ಏನು ಅನ್ನೋದನ್ನು ನಾವು ನಮೂದಿಸಬೇಕಾಗತ್ತೆ ಪ್ರಾಚೀನ ಮಾನವನ ಜೀವನ ಮತ್ತು ಚಟುವಟಿಕೆಗಳ ಅವಶೇಷ ಅದು ಮಡಿಕೆ ಇರಬಹುದು ಆಟಿಕೆ ಇರಬಹುದು ಯಾವುದೇ ರೀತಿಯ ಅವಶೇಷಗಳು ಇದನ್ನು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರ ಅಂತ ಕರಿತೀವಿ ಅದರಲ್ಲಿ ಮೊದಲನೇದಾಗಿ ಉತ್ಖನನ ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ನಡೆಸುವಂತಹ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನ ಅಂತೀವಿ ಲಿಖಿತ ದಾಖಲೆಗಳು ಇದ್ದ ಸಂದರ್ಭದಲ್ಲಿ ಉತ್ಖನಗಳೇ ನಮ್ಮ ದೇಶದ ಇತಿಹಾಸ ರಚನೆಗೆ ಸಹಾಯಕ ಆಗಿದೆ ಅನ್ನೋದು ಅದರ ಅತಿ ಮಹತ್ವದ ಅಂಶ ಆಗಿದೆ ಇನ್ನು ವಾಟ್ನಲ್ಲಿ ಅತ್ಯಂತ ದೊಡ್ಡ ಹಿಂದೂ ದೇವಾಲಯ ಪತ್ತೆಯಾಗಿದ್ದು ಬೋರಾಬದೂರ್ನಲ್ಲಿ ಪತ್ತೆ ಹಂಪಿ ನಳಂದ ತಕ್ಷಶಿಲೆ ಹೀಗೆ ಅನೇಕ ಪ್ರದೇಶಗಳಲ್ಲಿ ಉತ್ಕರಣದಿಂದಾಗಿಯೇ ನಮಗೆ ಅನೇಕ ಐತಿಹಾಸಿಕ ವಿದ್ಯಮಾನಗಳು ದೊರಕಿವೆ ಹಾಗೆಯೇ ನಾಣ್ಯಗಳು ನಾಣ್ಯಗಳ ಅಧ್ಯಯನವನ್ನು ನಾಣ್ಯಶಾಸ್ತ್ರ ಅಂತ ಕರಿತೀವಿ ಈ ನಾಣ್ಯಗಳಿಂದ ಅಲ್ಲಿನ ಆರ್ಥಿಕ ಸ್ಥಿತಿ ಧಾರ್ಮಿಕ ಸ್ಥಿತಿ ಗಡಿ ಲಿಪಿ ರಾಜನ ಬಿರುದು ವಿದೇಶಿ ವ್ಯಾಪಾರ ಈ ಎಲ್ಲ ಅಂಶಗಳನ್ನು ನಾವು ನಾಣ್ಯಗಳ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಶಾಸನಗಳು ಅತ್ಯಂತ ನಂಬಲರ್ಹವಾದಂತಹ ಆಧಾರಗಳು ಯಾಕೆಂದರೆ ಅವು ಸಮಕಾಲೀನವಾಗಿರುತ್ತೆ ಘಟನೆಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ ಐಹೊಳೆ ಶಾಸನ ಹಲ್ಮಿಡಿ ಶಾಸನ ಹತಿಗುಂಪ ಶಾಸನ ಅಲಹಾಬಾದ್ ಶಾಸನಗಳು ಇದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆಗಳು ಆಗಿದ್ದಾವೆ ಇನ್ನು ಸ್ಮಾರಕಗಳು ಐತಿಹಾಸಿಕ ಮಹತ್ವವುಳ್ಳ ಕಟ್ಟಡಗಳೇ ಸ್ಮಾರಕಗಳು ಕೋಟೆಗಳಿರ್ಬೋದು ಅರಮನೆಗಳಿರ್ಬೋದು ಗುಹೆ ಬಸದಿ ಮೂರ್ತಿಗಳು ಇವೆಲ್ಲವುಗಳು ಕೂಡ ನಮ್ಮ ದೇಶದ ಇತಿಹಾಸ ರಚನೆಯ ರಚನೆಯಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಹಲವಾರು ಕಂದಕಗಳನ್ನು ತುಂಬುವಲ್ಲಿ ಕೂಡ ಅವು ನೆರವಾಗಿದೆ ಇನ್ನು ವರ್ಣಚಿತ್ರಗಳು ಈ ವರ್ಣಚಿತ್ರಗಳು ಅಂದಿನ ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಹಬ್ಬ ಹರಿದಿನಗಳು ಮದುವೆ ಮೊದಲಾದ ಸಂಪ್ರದಾಯಗಳು ರಾಯಭಾರ ಸಂಬಂಧ ಇವುಗಳನ್ನು ತಿಳಿಸುವಲ್ಲಿ ಸಹಾಯ ಮಾಡುತ್ತೆ ಅದರಲ್ಲಿ ಅಜಂತದ ಚಿತ್ರಗಳು ನಮಗೆ ಸಹಾಯ ಮಾಡೋದನ್ನು ಇಲ್ಲಿ ಉದಾಹರಣೆಯಾಗಿ ಗಮನಿಸಬಹುದು ಒಟ್ಟಿನಲ್ಲಿ ಆಧಾರ ಇಲ್ಲದೆ ಇತಿಹಾಸ ಇಲ್ಲ ಇತಿಹಾಸಕ್ಕೆ ಪ್ರಾಕ್ತನ ಆಧಾರಗಳು ವಾಸ್ತವಿಕ ನೆಲೆಗಟ್ಟನ್ನು ಒದಗಿಸಿವೆ ಹಾಗೂ ಇತಿಹಾಸವನ್ನು ಹೆಚ್ಚು ಅರ್ಥಪೂರ್ಣವಾಗಿ ರಚನೆ ಮಾಡುವಲ್ಲಿ ಪ್ರಾಕ್ತನ ಆಧಾರಗಳು ಸಹಾಯ ಮಾಡಿವೆ ಅನ್ನೋದು ಇದಕ್ಕೆ ಬರೀಬೇಕಾದಂತಹ ಆಗಿದೆ ಇನ್ನು ಈ ಪಾಠದ ಕೊನೆಯ ಪ್ರಶ್ನೆ ಭಾರತದ ಇತಿಹಾಸ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದು ನೆಲೆಸಿ ನಮ್ಮ ನಮ್ಮ ದೇಶದ ಬಗ್ಗೆ ಬರೆದಂತಹ ವಿದೇಶಿ ಬರಹಗಾರರು ಅದರಲ್ಲಿ ಅತಿ ಪ್ರಮುಖವಾದ ಹೆಸರು ಮೆಗಾಸ್ತನೀಸ್ ಅವನ ಇಂಡಿಕಾ ಟಾಲೆಮಿಯಾ ಜಿಯೋಗ್ರಫಿ ಅನಾಮದೆಯ ಗ್ರೀಕ್ ಲೇಖಕನ ದಿ ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ಸಿ ಹಾಗೂ ಕ್ಲೀನಿಯ ನ್ಯಾಚುರಲ್ ಹಿಸ್ಟೋರಿಯಾ ಕೃತಿಗಳು ನಮಗೆ ಆರಂಭದ ಇತಿಹಾಸವನ್ನು ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ಮಾಹಿತಿ ಕೊಡುತ್ತೆ ಹಾಗೆ ಚೀನಾದ ತ್ರಿಮೂರ್ತಿಗಳಾದಂತಹ ಪಾಹಿಯಾನ್ ಹುಯೆನ್ಸ್ಯಾಂಗ್ ಮತ್ತು ಇತ್ಸಿಂಗ್ ಅವರ ಬರಹಗಳು ಅದರಲ್ಲಿಯೂ ಹುಯೆನ್ಸಾಂಗ್ನ ಸಿಯುಕಿ ಗ್ರಂಥ ಭಾರತದ ಇತಿಹಾಸ ರಚನೆಗೆ ಅತ್ಯಂತ ಅಮು ಅಮೂಲ್ಯವಾದಂತಹ ಮಾಹಿತಿಯನ್ನು ನೀಡೋದನ್ನು ಇಲ್ಲಿ ಸ್ಮರಿಸಬಹುದು ಹಾಗೆಯೇ ಫಿರ್ದೋಷೆ ಶಹನಾಮ ಬಾಬರ್ನ ಬಾಬರ್ನಾಮ ಜಹಾಂಗೀರ್ನ ಜಹಾಂಗೀರ್ನಾಮ ಅಬುಲ್ ಫಜಲ್ನ ಅಕ್ಬರ್ನಾಮ ಹಾಗೆ ಅಮೀರ್ ಖುಸುರು ಅಲ್ಬೆರುನಿ ಈ ಮೊದಲಾದ ಲೇಖಕರ ಕೃತಿಗಳು ಮಧ್ಯಯುಗೀನ ಭಾರತದ ಇತಿಹಾಸ ರಚನೆಗೆ ಅತ್ಯಂತ ಅನುಕೂಲವನ್ನು ಮಾಡಿಕೊಟ್ಟಿವೆ ಹಾಗೆಯೇ ಅಮೋಘವರ್ಷನ್ ಆಸ್ಥಾನಕ್ಕೆ ಬಂದಂತಹ ಸುಲೈಮಾನ್ ಮೊಹಮ್ಮದ್ ಬಿನ್ ತೊಗಲಕ್ಕನ ಬಗ್ಗೆ ಹೇಳುವ ಬರಾನಿ ಬಟೂಟಾ ಹಾಗೂ ವಿಜಯನಗರಕ್ಕೆ ಬಂದಂತಹ ರಜಾಕ್ ಬಾರ್ಬೋಸಾ ಫಯಸ್ ನಿಕಿಟನ್ ಮೊದಲಾದವರು ಅತ್ಯಮೂಲ್ಯ ಮಾಹಿತಿಯನ್ನು ಭಾರತದ ಇತಿಹಾಸ ರಚನೆಗೆ ಕೊಟ್ಟಿದ್ದಾರೆ ಇವೆಲ್ಲವನ್ನು ನಾವು ವಿದೇಶಿ ಇತಿಹಾಸಗಾರರ ಟಿಪ್ಪಣಿಯಲ್ಲಿ ಬರೆಯಬೇಕು ಇವು ನಂಬಲರ್ಹ ಮಾಹಿತಿಗಳನ್ನು ನೀಡಿವೆ ಅನ್ನೋದನ್ನು ಕೊನೆಯ ಭಾಗದಲ್ಲಿ ಉಪ ಭಾಗದಲ್ಲಿ ನಾವು ಅದನ್ನು ಹೇಳಬೇಕು ಇದು ಮೊದಲನೇ ಭಾಗ ನಾವು ನೋಡಿದ್ದು ದ್ವಿತೀಯ ಪಿ ಯು ಸಿಯ ಪರೀಕ್ಷಾ ಸತ್ತಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ ಆಗುತ್ತೆ ಅನ್ನುವಂತಹ ನಂಬಿಕೆ ನನಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚ್ಕೋಬಹುದು ಹಾಗೂ ಯಾವುದೇ ಸಂದೇಹಗಳಿದ್ದರೆ ತಿಳಿಸ್ಬೋದು ವಂದನೆಗಳು ಗುಡ್ ಲಕ್